ಭಾರತ ಸರ್ಕಾರದ ವಿದ್ಯುತ್ ಸಚಿವಾಲಯವು ಎರಡ್ ಸಾವಿರದ ಇಪ್ಪತ್ತೆರಡರ ವಿದ್ಯುತ್ ಮಸೂದೆಯನ್ನ ಪ್ರಸ್ತುತ ಮುಂಗಾರು ಅಧಿವೇಶನದಲ್ಲಿ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಏಕಪಕ್ಷೀಯವಾಗಿ ಮಂಡಿಸಿ ವಿದ್ಯುತ್ ಅನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಅಪ್ರಜಾತಾಂತ್ರಿಕ ಸರ್ವಾಧಿಕಾರಿ ಈ ನಡೆಯನ್ನ ಧಾರವಾಡ ತಾಲೂಕಿನ ಹಳೇ ತೇಗುರು ಗ್ರಾಮದಲ್ಲಿ ವಿದ್ಯುತ್ ಕಾಯ್ದೆ ಪ್ರತಿಸುಟ್ಟು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಯಿತು ಇಲ್ಲಿಯವರೆಗೆ ಜನರ ತೆರಿಗೆ ದುಡ್ಡಿನಲ್ಲಿ ಸರ್ಕಾರ ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದ ವಿದ್ಯುತ್ ತಯಾರಿಕೆ ಪೂರೈಕೆ ಜಾಲವನ್ನ ಸೃಷ್ಟಿಸಿ ಜನರಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ಪೂರೈಸುತ್ತಿತ್ತು ಆದರೆ ಸರ್ಕಾರದ ಈ ತಿದ್ದುಪಡಿಯ ಮಸೂದೆಯ ನಡೆ ಅತ್ಯಂತ ಖಂಡನೀಯ ರೈತ ಕೃಷಿ ಕಾರ್ಮಿಕ ವಿರೋಧಿಯಾಗಿದೆ ಈಗಾಗಲೇ ರೈತರು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ಬೆಳೆದ ಬೆಳೆಗೆ ಸರಿಯಾದ ವೈಜ್ಞಾನಿಕ ಬೆಲೆ ಇಲ್ಲ ಮಾಡಿದ ಸಾಲ ತೀರಿಸಲು ಆಗದೆ ಆಕಾಶ ಮುಟ್ಟುತ್ತಿದ್ದಾರೆ ಇನ್ನು ಕೃಷಿ ಕ್ಷೇತ್ರ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿರುವ ಈ ಸಂದರ್ಭದಲ್ಲಿ ವಿದ್ಯುತ್ ಮಸೂದೆಯು ರೈತ ಕೃಷಿ ಕಾರ್ಮಿಕರ ಸಮುದಾಯಕ್ಕೆ ಗಾಯದ ಮೇಲೆ ದೊಡ್ಡ ಬರೆ ಎಳೆದಂತಾಗುತ್ತದೆ ಇಲ್ಲಿಯ ತನಕ ರೈತರ ನೀರಾವರಿ ಹತ್ತು ಹೆಚ್ ಪಿ ಪಂಪ್ಸೈಟ್ಗಳಿಗೆ ಉಚಿತ ವಿದ್ಯುತ್ ಸಿಗುತ್ತಿತ್ತು ಇದು ಇನ್ನು ಮೇಲೆ ಸಂಪೂರ್ಣವಾಗಿ ರೈತ ಸಮುದಾಯ ಇದರಿಂದ ವಂಚಿತರಾಗಬೇಕಾಗುತ್ತದೆ ಜೊತೆಗೆ ಗ್ರಾಮೀಣ ಭಾಗದ ಬಡ ಜನತಿಯ ಕುಟುಂಬಗಳಿಗೆ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಮುಂತಾದ ಯೋಜನೆಗಳ ಮೂಲಕ ಉಚಿತ ಅಥವಾ ರಿಯಾಯಿತಿ ದರದಲ್ಲಿ ಸರ್ಕಾರ ವಿದ್ಯುತ್ತನ್ನು ಒದಗಿಸುತ್ತಿತ್ತು ಇನ್ನು ಮುಂದೆ ರಿಯಾಯಿತಿ ದರ ನಿಂತು ಹೋಗುತ್ತದೆ ವಿದ್ಯುತ್ ದರವನ್ನ ಖಾಸಗಿ ಮಾಲೀಕರೇ ನಿರ್ಧರಿಸುತ್ತಾರೆ ಇದರಿಂದ ವಿದ್ಯುತ್ ದರ ಗಗನ ಮುಖಿಯಾಗಲಿದೆ ಒಂದು ವೇಳೆ ರೈತ ಕೃಷಿ ಕಾರ್ಮಿಕರು ವಿದ್ಯುತ್ ಬಿಲ್ ಕಟ್ಟದೆ ಉಳಿಸಿಕೊಂಡರೆ ಅಂತಿಮ ಕಾನೂನು ಮುಖಾಂತರ ಕ್ರಮ ಜರುಗಿಸಿ ರೈತರ ಮೇಲೆ ಪ್ರಹಾರ ಮಾಡಲು ಈ ವಿದ್ಯುತ್ ಬಿಲ್ ಮಾಲೀಕ ಸರ್ಕಾರ ಮುಂದಾಗಲಿದೆ ಈ ರೈತ ದ್ರೋಹಿ ಸರ್ಕಾರ ಈ ಹಿಂದೆ ದೆಹಲಿ ರೈತ ಹೋರಾಟದ ಯಶಸ್ವಿ ಮಾತುಕತೆ ಸಂದರ್ಭದಲ್ಲಿ ವಿದ್ಯುತ್ ಬಿಲ್ ಮಂಡನೆ ಮಾಡುವುದರ ಬಗ್ಗೆ ಮರಳಿ ಪರಿಶೀಲಿಸುತ್ತೇವೆ ಎಂದು ಮಾತು ಕೊಟ್ಟಿದ್ದ ಈ ಫಂಡ ಸರ್ಕಾರ ಹಲವಾರು ರೈತ ತ್ಯಾಗ ಬಲಿದಾನಗಳಿಂದ ಯಶಸ್ವಿಯಾಗಿ ನಡೆದ ಈ ಹೋರಾಟಕ್ಕೆ ದ್ರೋಹ ಬಗೆಯಲು ಮುಂದಾಗಿದ್ದಾರೆ ಮುಂದೆ ಒಂದು ವೇಳೆ ವಿದ್ಯುತ್ ಬಿಲ್ ಮಂಡನೆ ಆದರೆ ಸಮಸ್ಯೆಗಳ ಸರಮಾಲೆಯೇ ರೈತರಿಗಷ್ಟೇ ಅಲ್ಲದೆ ಇಡೀ ಜನಗಳಿಗೆ ಎದುರಾಗಲಿದೆ ಒಟ್ಟಾರೆಯಾಗಿ ಈ ಒಂದು ವೇಳೆ ಜನ ವಿರೋಧಿಯಾಗಿರುವ ಈ ಬಿಲ್ ಅನ್ನು ಮಂಡಿಸಿಯಾದಲ್ಲಿ ಮಸೂದೆಯ ವಿರುದ್ಧ ಜನ ಆಂದೋಲನವನ್ನು ಬೆಳೆಸಲು ಎಲ್ಲ ಸಮುದಾಯದ ಜನತೆ ಮುಂದೆ ಬರಬೇಕೆಂದು ಎಐಕೆಕೆಎಂಎಸ್ ಕರೆ ನೀಡುತ್ತದೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಗೋವಿಂದ ಕೃಷ್ಣಪ್ಪನವರ್ ಧಾರವಾಡ ತಾಲೂಕಿನ ಸದಸ್ಯ ಬಸಪ್ಪ ಜೋಗಿ ರಾಮಣ್ಣ ಮಾಧನಬಾವಿ ಗಂಗಾಧರ್ ಜಾಧವ್ ಶಿವರಾಜ್ ನವಲೂರ್ ಮನು ಪೂಜಾರ್ ಮುಂತಾದವರು ಇದ್ದರು